ಈ ವರ್ಷದ ಮೇ ತಿಂಗಳ 13ನೇ ದಿನದಂದು 12:30 ಪುಣೆಯ ಜನರು ನೆರಳು ಇಲ್ಲದೆ ಕಾಣದ ಕಾಲವನ್ನು ಅನುಭವಿಸಿದರು. ಸಾಮಾನ್ಯವಾಗಿ ಮೂರು ದಿನಗಳಲ್ಲಿ ಬೆಳೆಯಲ್ಲಿ ಸೂರ್ಯಪ್ರಕಾಶದಲ್ಲಿ ನಿಂತಾಗ ನೆರಳು ಕಾಣುವುದು, ಆದರೆ ಈ ದಿನ ಮಾತ್ರ ಅದು ಕಾಣಲಿಲ್ಲ. ಇದು ಏಕೆ, ಹೇಗೆ ಎಂಬುದನ್ನು ನಾವು ತಿಳಿದುಕೊಳ್ಳುವ. ಇಲ್ಲಿ ಐನ್ಸ್ಟೈನ್ ಅವರ ಮೂರ್ತಿಯನ್ನು ನೋಡಿದರೆ ಅವನು ನೆರಳು ಕಾಳುಗಳ ಸಂಧಿಯಲ್ಲಿಯೇ ಕಾಣುವುದು, ಯಾಕೆಂದರೆ ಈಗ ಸೂರ್ಯನು ನೆತ್ತಿಯ ಮೇಲಿದ್ದೇನೆ. ನಮ್ಮ ಪೃಥ್ವಿ ತನ್ನ ಸುತ್ತಲೂ ಹಾಗೂ ಸೂರ್ಯನ ಸುತ್ತಲೂ ತಿರುಗುತ್ತದೆ. ಇದರ ತಿರುಗುವ ಅಕ್ಷ ವರ್ಟಿಕಲ್ ರೇಷೆಗಿಂತ 23.5° ಮೇಲಿದೆ. ವಿಷು ವೃತ್ತದ ಮಧ್ಯದಲ್ಲಿ ಕರ್ಕವೃತ್ತ ಹಾಗೂ ಮಕರ ವೃತ್ತಗಳು 23.5° ರೇಖಾಂಶದ ಮೇಲಿವೆ. ಈ ಸ್ಥಿತಿಯಲ್ಲಿ ಕರ್ಣವೃತ್ತದ ಮೇಲೆ ಸೂರ್ಯನಿದ್ದಾನೆ. ಇದನ್ನು ಸಮ್ಮರ್ ಸೋಲ್ಸ್ಟೈಸ್ ಎಂದು ಕರೆಯುತ್ತಾರೆ. ಒಂದು ಎತ್ತರವಾದ ಟವರ್ ಕರ್ಕವೃತ್ತದ ಮೇಲಿದ್ದು ಸೂರ್ಯ ಅದರ ಮೇಲಿನ ನೆತ್ತಿಯ ಮೇಲಿದ್ದಾಗ ಇದ್ದಾನೆ ಎಂದು ಭಾವಿಸುವ. ಸೂರ್ಯಕಿರಣಗಳನ್ನು ಟವರ್ದ ಮೇಲೆ ಸರಿದು ಅದರ ಕೆಳಗೆ ನೆರಳಿಲ್ಲದಂತೆ ಮಾಡುವವು. ಈಗ ಇದೇ ಟವರು ವಿಶ್ವ ಒತ್ತಡ ಮೇಲಿದ್ದಾಗ ಸೂರ್ಯನು 23.5° ಮೇಲಿದ್ದಾನೆ. ಟವರ್ ಅಷ್ಟು ಎತ್ತರವಾಗಿಲ್ಲದಿದ್ದರೆ ಇದರ ನೆರಳು ಕಾಟ್ಕೊಳ್ಳುತ್ತಿಕೊಳ್ಳುವ ಆಕಾರ ಪಡೆಯುವುದು. ನೆರಳಿನ ಉದ್ದ ಟವರ್ದ ಉದ್ದ ಗುಣಿಗೆ ಸೈನ್ 23.5° ಎಂದರೆ 0.4° ಗುಣಿಗೆ ಅದರ ಉದ್ದ. ಆದರೆ ಪೃಥ್ವಿ ತನ್ನ ಸುತ್ತಲೂ ತಿರುಗುತ್ತದೆ. ಹೀಗಾಗಿ ಕಿತ್ತಳೆ ಬಣ್ಣದ ಕರ್ಕವೃತ್ತದ ಮೇಲಿನ ಬಿಂದುಗಳೆಲ್ಲ ಸೂರ್ಯನ ನೆರಳನ್ನು ಅನುಭವಿಸುತ್ತವೆ. ಪೃಥ್ವಿ ಪ್ರದಕ್ಷಿಣೆಯಿಂದಾಗಿ ಈ ರೇಖಾಂಶದ ಮೇಲಿರುವ ಎಲ್ಲ ಪಟ್ಟಣಗಳು ನಗರಗಳು ಸೂರ್ಯ ನೆರಳನ್ನು ಅನುಭವಿಸುವವು. ಉಳಿದ ರೇಖಾಂಶಗಳ ಮೇಲೆ ಸೂರ್ಯ ನೆರಳು ಬೀಳಬೇಕಿದ್ದರೆ ಸೂರ್ಯನ 365 ದಿನಗಳ ಪ್ರದಕ್ಷಿಣ ಕಾಲವನ್ನು ಲೆಕ್ಕ ಮಾಡಬೇಕಾಗುವುದು. 3 ತಿಂಗಳಾದ ಮೇಲೆ ಪೃಥ್ವಿಯ ಸೂರ್ಯ ಪ್ರದಕ್ಷಿಣೆಯ 1/4 ಅಂತರವನ್ನು ಸರಿಯಾದ, ಹೀಗಾಗಿ ಸೂರ್ಯನ ಸಮೀಪದಲ್ಲಿ ಇಲ್ಲವೇ ದೂರ ಇರಲಾರದು. ಈ ಸ್ಥಿತಿಗೆ ಅಯನ ಕಾಲ ಇಲ್ಲವೇ ಇಕ್ವಿನಾಕ್ಸ್ ಎಂದು ಕರೆಯುತ್ತಾರೆ. ಒಂದು ರೀತಿಯಲ್ಲಿ ಇದು ಸಮಾಂತರವಾಗಿರುತ್ತದೆ. ಇಲ್ಲಿ ಸೂರ್ಯನು ಇಕ್ವೇಟರ್ದ ಮೇಲೆ ಅಥವಾ ಶೂನ್ಯ ರೇಖಾಂಶದಲ್ಲಿ ಇದ್ದಾನೆ. ಹೀಗಾಗಿ ಇಲ್ಲಿ ವಿಶ್ವದ ಎಲ್ಲ ಸ್ಥಳಗಳಲ್ಲಿ ಶೂನ್ಯದ ನೆರಳು ದೊರೆಯುವುದು. ಮತ್ತೆ 3 ತಿಂಗಳ ನಂತರ ಮಕರ ವೃತ್ತದ ಮೇಲೆ ಈ ಸ್ಥಿತಿ ಬರುವುದು. ಇಲ್ಲಿ ಪೃಥ್ವಿಯ ಅಕ್ಷವು ಸೂರ್ಯನಿಂದ ದೂರವಿದೆ. ಮತ್ತೆ 3 ತಿಂಗಳ ಮೇಲೆ ಅಯನ ಕಾಲದಿಂದಾಗಿ ವಿಶ್ವವೃತ್ತದ ಮೇಲೆ ಶೂನ್ಯದ ನೆರಳು ದೊರೆಯುವುದು. ಈ ರೀತಿಯಾಗಿರುವ 4 ಸ್ಥಿತಿಗಳನ್ನು ಗಮನಿಸಿ ಮೇ 13 ಸಮ್ಮರ್ ಸೋಲ್ಸ್ಟೈಸ್ ಮೊದಲು ಸ್ಥಿತಿ ಹೇಗಿತ್ತೆಂಬುದನ್ನು ಕಾಣುವ.